ರೈತ ವಿರೋಧಿ ಕಾನೂನುಗಳನ್ನು ಹಿಂಪಡೆಯಬೇಕು ಹಾಗೂ ತೈಲ ಬೆಲೆ ಇಳಿಸುವಂತೆ ಆಗ್ರಹಿಸಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮಂಗಳವಾರದಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ವತಿಯಿಂದ ಕಾರ್ಯಕರ್ತರು ಹುಕ್ಕೇರಿಯ ಸರ್ಕಲ್ ನಿಂದ ತಹಶೀಲ್ದಾರ್ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ರ್ಯಾಲಿ ಯುದ್ಧಕ್ಕೂ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಿದ್ದರು. ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ತಹಶೀಲ್ದಾರರ ಮೂಲಕ ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ತಾಲೂಕು ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಅಶೋಕ ಅಂಕಲಗಿ ಮಾತನಾಡಿ ರೈತ ವಿರೋಧಿ ಕಾನೂನುಗಳನ್ನು ಹಿಂಪಡೆದು ತೈಲ ಬೆಲೆ ಏರಿಕೆಯನ್ನ ಇಳಿಸುವಂತೆ ಒತ್ತಾಯಿಸಿದರಲ್ಲದೆ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸ್ವೀಕಾರ ಮಾಡ್ತಾ ಇದ್ದೇನೆ ಈ ಮನವಿಯಲ್ಲಿ ತಾವು ಕೇಳಿಕೊಳ್ಳುವಂತೆ ಮೂರು ರೈತ ವಿರೋಧಿ ಕರಾಳ ಕಾನೂನು ಹಾಗೂ ತೈಲ ಬೆಲೆಯನ್ನ ಏರಿಕೆಯನ್ನು ಇಳಿಸುವ ಕುರಿತು ತಾವು ಮನವಿಯಲ್ಲಿ ವಿನಂತಿಸಿದ್ದೇನೆ. ಇವೆರಡೂ ವಿನಂತಿಗಳು ಕೇಂದ್ರ ಸರ್ಕಾರದ ಹಂತದಲ್ಲಿ ಇರುವುದರಿಂದ ಕೇಂದ್ರ ಸರ್ಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ತಮ್ಮ ಮನವಿಯನ್ನ ಕಳಿಸುವಂತೆ. ಕೇಂದ್ರ ಸರ್ಕಾರ ನಿಜವಾಗಿಯೂ ರೈತರ ಪರವಾಗಿದ್ರೆ ರೈತ ವಿರೋಧಿ ಕಾನೂನುಗಳನ್ನು ಹಿಂಪಡೆಯಲಿ ಹಾಗೂ ತೈಲ ಬೆಲೆ ಇಳಿಕೆ ಮಾಡಲಿ ಎಂದು ಸಂಕೇಶ್ವರ್ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಸಂತೋಷ್ ಮೂಡಶಿ ಒತ್ತಾಯಿಸಿದರು. ನಂತರ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಉಪಾಧ್ಯಕ್ಷೆ ಪಂಕಜಾ ನೇರ್ಲಿ ಅವರು ಕೇಂದ್ರ ಸರ್ಕಾರದ ನೀತಿಯನ್ನು ತೀವ್ರವಾಗಿ ಖಂಡಿಸಿದರು. मोदी जी को अंबानी जी के पोते को देखने के लिए टाइम है लेकिन उधर जो रईत लोग हमारे बैठे हैं कुपोषण के लिए उनको देखने के लिए टाइम नहीं. और 26 जनवरी के दिन जो देश का गौरव गया करके बोल रहे हैं तो इन्होंने जब नोटबंदी किया था कितने लोग मर गए थे उस टाइम देश का गौरव कहा गया था. इन्होंने जब ಗಂಟಾಂತರ ಸ್ಥಿತಿಯನ್ನು ವಿಮುಕ್ತಗೊಳಿಸಬೇಕೆಂತ ಅವರಲ್ಲಿ ನಾನು ತಹಶೀಲ್ದಾರ್ ಮುಖಾಂತರ ವಿನಂತಿ ಮಾಡಿಕೊಂಡು ಇವತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಸಹೋದರ ಸಹೋದರಿಯರು ಹಿರಿಯರು ಬ್ಲಾಕ್ ಶಂಕೇಶ್ವರ ಬ್ಲಾಕ್ ಅಧ್ಯಕ್ಷರಾದ ಸಂತೋಷ್ ಮುರ್ಶಿ ಅವರು ಎಲ್ಲ ಕಾಂಗ್ರೆಸ್ ಪಕ್ಷದ ಗೌರವಾನ್ವಿತ ಕಾರ್ಯಕರ್ತರು ಇವತ್ತು ಹಾಜರಿದ್ದು ಈ ಒಂದು ರೈತ ವಿರೋಧಿ ಕರಾಳ ಕಾನೂನು ಹಾಗೂ ಬೆಲೆ ಏರಿಕೆಯನ್ನು ತಾವು ಕಾನೂನನ್ನು ಹಿಂಪಡಿಬೇಕು ಬೆಲೆ ಏರಿಕೆಯನ್ನು ಇಳಿಸಬೇಕಂತ ನಾನು ತಹಶೀಲ್ದಾರ್ ಅವರಲ್ಲಿ ಕೇಳಿಕೊಂಡು ಈ ನಮ್ಮ ಹುಕ್ಕೇರಿ ಹಾಗೂ ಕಾಂಗ್ರೆಸ್ ಬ್ಲಾಕ್ ಸಮಿತಿಗಳ ಉಸ್ತುವಾರಿಗಳಾದ ಶ್ರೀ ದಸ್ಗೀರ್ ಕಾಗವಾಡಿ ಅವರು ಹಾಗೂ ಸುಧಾಕರ್ ಬಡಿಗೇರ್ ಅವರು ಸಹಿತ ಇವತ್ತು ಇಲ್ಲಿ ಹಾಜರಿದ್ದು ಈ ಕಾರ್ಯಕ್ರಮವನ್ನು ವಿಶೇಷಗೊಳಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ಜಿಎಸ್ ಮರಬಸನ್ನವರ್ ಸೇರಿದಂತೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು. ಸತ್ಯಂ ನ್ಯೂಸ್ ಹುಕ್ಕೇರಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.